Hello friends, welcome back. This is M. Chand. Today's topic is Yoga Mudra. Yoga Mudra is nothing but hand gestures that directs the flow of energy in our body. Friends, namma aarogya namma kaiyallide. Banni nodona. Thumb finger represents fire, agni. Index finger represents air, vayu. Middle finger represents space, akasha. Ring finger represents earth, prithvi. Little finger represents water, jal. Yoga mudradalli halavaru vidagalive. Pratiyondu yoga mudravu visheshavadantahadu mattu adannu sariyada vidhanada mulaka abhyasa madabeku. Gnana mudra. Ee mudra gnana mattu ekagratege sambandhapatta mudra. ಈ ಮುದ್ರೆಯಿಂದ ನಮ್ಮ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹಾಗೂ ಉದ್ವೇಗ ಖಿನ್ನತೆಯಿಂದ ಮುಕ್ತರಾಗಬಹುದು. ಈ ಮುದ್ರವನ್ನು ಬೆಳಗ್ಗೆ ಪದ್ಮಾಸನ ಅಥವಾ ಸುಖಾಸನದೊಂದಿಗೆ ಮಾಡಬೇಕು. ವಾಯುಮುದ್ರ. ಈ ಮುದ್ರವು ನಮ್ಮ ದೇಹದ ಗಾಳಿಯನ್ನು ಸಮತೋಲನದಲ್ಲಿಡಲು ನೆರವಾಗುತ್ತದೆ ಹಾಗೂ ದೇಹದಲ್ಲಿ ಇರುವ ಕೆಟ್ಟ ಗಾಳಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಈ ಮುದ್ರವನ್ನು ಯಾವುದೇ ಸಮಯದಲ್ಲೂ ಮಾಡಬಹುದು. ಅಪಾನ ಮುದ್ರ. ಈ ಮುದ್ರ ನಮ್ಮ ಹೃದಯವನ್ನು ಬಲಪಡಿಸುತ್ತದೆ ಹಾಗೂ ಮೂತ್ರದ ಸಮಸ್ಯೆ ಮತ್ತು ರಕ್ತದ ಒತ್ತಡವನ್ನು ಸಹಜ ಸ್ಥಿತಿಗೆ ತರುತ್ತದೆ ಹಾಗೂ ವಿಷಕಾರಿ ನೀರಿನಿಂದ ನಮ್ಮ ದೇಹವನ್ನು ಶುಚಿಗೊಳಿಸುತ್ತದೆ. ಈ ಮುದ್ರವನ್ನು ಯಾವುದೇ ಸಮಯದಲ್ಲೂ ಮಾಡಬಹುದು. ಅಗ್ನಿಮುದ್ರ. ಈ ಮುದ್ರ ನಮ್ಮ ದೇಹದಲ್ಲಿನ ಅಗ್ನಿ ಅಂಶವನ್ನು ಸಮತೋಲನದಲ್ಲಿಡುತ್ತದೆ ಮತ್ತು ಕೊಬ್ಬನ್ನು ಕರಗಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಈ ಮುದ್ರವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ವರುಣ ಮುದ್ರ. ಈ ಮುದ್ರ ನಮ್ಮ ದೇಹದಲ್ಲಿರುವ ನೀರಿನ ಅಂಶವನ್ನು ಸಮತೋಲನದಲ್ಲಿಡುತ್ತದೆ ಹಾಗೂ ದೇಹದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮಕ್ಕೆ ಕಾಂತಿ ನೀಡುತ್ತದೆ. ಈ ಮುದ್ರವನ್ನು ಯಾವುದೇ ಸಮಯದಲ್ಲೂ ಮಾಡಬಹುದು. ಪ್ರಾಣ ಮುದ್ರ. ಈ ಯೋಗ ಮುದ್ರವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಆಯಾಸವನ್ನು ಹೋಗಲಾಡಿಸುತ್ತದೆ. ಈ ಯೋಗ ಮುದ್ರವನ್ನು ದಿನದ ಯಾವುದೇ ಸಮಯದಲ್ಲೂ ಮಾಡಬಹುದು. ಪೃಥ್ವಿ ಮುದ್ರ. ಈ ಮುದ್ರವು ನಮ್ಮ ರಕ್ತದ ಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ದೇಹದ ಎಲುಬು ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. ಈ ಮುದ್ರವನ್ನು ದಿನದ ಯಾವುದೇ ಸಮಯದಲ್ಲೂ ಮಾಡಬಹುದು. ಶೂನ್ಯ ಮುದ್ರ. ಈ ಮುದ್ರವನ್ನು ನಮ್ಮ ಕಣ್ಣು ನೋವು ಹಾಗೂ ಕಣ್ಣಿನಲ್ಲಿ ನೀರು ಬರುವಿಕೆಯನ್ನು ತಡೆಯುತ್ತದೆ. ಶೂನ್ಯ ಮುದ್ರ ಮುಖ್ಯವಾಗಿ ಸೂರ್ಯನ ಶಕ್ತಿಯನ್ನು ಸ್ಮರಿಸುತ್ತದೆ. ಈ ಮುದ್ರವನ್ನು ಮುಂಜಾನೆ ವೇಳೆ ಮಾಡಬೇಕು. ಲಿಂಗ ಮುದ್ರ. ಈ ಮುದ್ರವು ನಮ್ಮ ದೇಹದ ತಾಪಮಾನವನ್ನು ಉತ್ತಮಗೊಳಿಸುತ್ತದೆ, ಕೆಮ್ಮು, ನೆಗಡಿ, ಅಸ್ತಮಾ ಮುಂತಾದ ಶೀತ ಸಂಬಂಧಿ ಕಾಯಿಲೆಗಳನ್ನು ತಡೆಯುತ್ತದೆ. ಈ ಮುದ್ರವನ್ನು ದಿನದ ಯಾವುದೇ ಸಮಯದಲ್ಲೂ ಮಾಡಬಹುದು. ಧ್ಯಾನ ಮುದ್ರ. ಈ ಮುದ್ರವು ನಮ್ಮ ಏಕಾಗ್ರತೆ ಹಾಗೂ ಶಾಂತತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಮಾನಸಿಕ ಒತ್ತಡದಿಂದ ಶಮನಗೊಳಿಸುತ್ತದೆ. ಈ ಮುದ್ರವನ್ನು ದಿನದ ಯಾವುದೇ ಸಮಯದಲ್ಲೂ ಮಾಡಬಹುದು. ಆದಿಮುದ್ರ. ಈ ಮುದ್ರೆಯು ನಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಉಸಿರಾಡುವಿಕೆಯನ್ನು ಉತ್ತಮಗೊಳಿಸುತ್ತದೆ. ಈ ಮುದ್ರೆಯನ್ನು ದಿನದ ಯಾವುದೇ ಸಮಯದಲ್ಲೂ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ರೈಟ್ ಟಿಲ್ ದ ಎಂಡ್. Friends, if you have any query, please comment below. If you did enjoy this video, please like and share with your friends. Don't forget to subscribe this channel. See you soon in the next video. Thank you. Have a nice day. Bye-bye.